ಎಲ್ಲರಿಗೂ ನಮಸ್ಕಾರ. ಪಶು ವೈದ್ಯಕೀಯ ಮಹಾವಿದ್ಯಾಲಯ ಅಥಣಿ ಹಾಗೂ ವಿವಿಧ ಇಲಾಖೆಗಳ ಕಾಮಗಾರಿಗಳ ಉದ್ಘಾಟನೆ ಅಡಿಗಲು ಸಮಾರಂಭ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರ ನಾಯಕರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಉಪಮುಖ್ಯಮಂತ್ರಿಗಳು ಹಿರಿಯರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ಮಹಿಳಾ ಮಕ್ಕಳ ಮತ್ತು ಅಭಿವೃದ್ಧಿ ಕಲ್ಯಾಣ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಸಾರಿಗೆ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿ ಅವರೇ, ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂಥ ಸನ್ಮಾನ್ಯ ಶ್ರೀ ಕೆ ವೆಂಕಟೇಶ್ ಅವರೇ, ಹಿರಿಯರಾದ ಇನ್ನೂರ ಸಚಿವರಾದ ಎನ್ ಎಸ್ ಬೋಸರಾಜ್ ಅವರೇ, ಕಾರ್ಯಕ್ರಮದ ಅಧ್ಯಕ್ಷರು ಸ್ಥಳೀಯ ಶಾಸಕರಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸೌದಿ ಅವರೇ, ಸರ್ಕಾರಿ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ್ ಅವರೇ, ಹಿರಿಯರಾದ ಪ್ರಕಾಶ್ ಹುಕ್ಕೇರಿ ಅವರೇ, ಎಲ್ಲ ಶಾಸಕ ಮಿತ್ರರೇ, ವೇದಿಕೆ ಮೇಲಿರುವಂಥ ಎಲ್ಲ ಆತ್ಮೀಯ ಗಣ್ಯರೇ, ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಪಶು ಮಹಾವಿದ್ಯಾಲಯ ಉದ್ಘಾಟನೆ ಆಗ್ತಿರೋದು ನಮ್ಮೆಲ್ಲರ ಬಹುಶಃ ಹೆಮ್ಮೆಯ ವಿಷಯ. ಯಾಕೆ ಹಲವಾರು ಯೋಜನೆ ಆಗಿರಬಹುದು, ಆದ್ರೆ ಇವತ್ತು ಈ ಕಾಲೇಜು ಅರ್ಪಣೆ ಆಗುತ್ತಿರುವುದು ನಮ್ಮ ಬಹುಶಃ ಕೆಲವೇ ಕೆಲವುಗಳಲ್ಲಿ ಈ ಮಹಾವಿದ್ಯಾಲಯ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಂದ್ರೆ ಅದು ಅತ್ರಿ ತಾಲೂಕಿನ ಕೊಕ್ಕಟ್ಟೂರಲ್ಲಾಗುತ್ತೂ ಕೂಡ ಇನ್ನೂ ಬಹಳಷ್ಟು ಹೆಮ್ಮೆಯನ್ನು ತಂದಿದೆ. ಈ ಮಹಾವಿದ್ಯಾಲಯ ಆದಷ್ಟು ಬೇಗ ಮುಂದಿನ ಶೈಕ್ಷಣಿಕ ವರ್ಷದಿಂದ ಸಚಿವರು ಹೇಳಿದಾಗೆ ಕಾರ್ಯಾರಂಭ ಆಗಲಿ, ಹಲವಾರು ಬದುಕುಗಳಿಗೆ ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗಬಹುದು ಅಂತ ಒಂದು ನಿರಂತರವಾಗಿ ವೈದ್ಯರನ್ನ ವೈದ್ಯಕೀಯ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳನ್ನ ಪ್ರತಿ ವರ್ಷ ಈ ಶಾಲೆಯಿಂದ ನಿರಂತರವಾಗಿ ಹೊರಹೊಮ್ಮಿ ಅವರ ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಂಡಂತ ಮಹತ್ವದ ಯೋಜನೆ ಇವತ್ತು ಉದ್ಘಾಟನೆ ಆಗಿದೆ. ಈಗಾಗಲೇ ಇಂಥವರಲ್ಲಿ ಶ್ರೀ ಲಕ್ಷ್ಮಣ್ ಸೌದಿ ಅವರ ಪಾತ್ರ ಬಹಳ ಮುಖ್ಯವಾಗಿದೆ. ಅವರ ಪ್ರಯತ್ನದಿಂದ ಈ ಕಾಲೇಜ್ ಇವತ್ತು ಸ್ಥಾಪನೆ ಆಗಿದೆ. ಬಹಳ ಹೆಮ್ಮೆಯ ವಿಷಯ ಅದು. ಯಾಕೆ ಜಿಲ್ಲೆ ಕಟ್ಟ ಕಡೆ ಕೊನೆಯ ಭಾಗದಲ್ಲಿ ಇಂಥ ಐತಿಹಾಸಿಕ ಯೋಜನೆ ಬಹಳ ಸಂತೋಷ ಆಗಿದೆ. ಇವತ್ತು ಮಂಡ್ಯ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಆಗಿದೆ. ಆದಷ್ಟು ಇನ್ನೂ ಬಹಳಷ್ಟು ಅದಕ್ಕೆ ಮೂಲಭೂತ ಸೌಕರ್ಯ ಬೇಕಾಗಿದೆ. ಮಂತ್ರಿಗಳ ಭರವಸೆ ಕೊಟ್ಟಿದ್ದಾರೆ, ಅದನ್ನ ಹಂತ ಹಂತವಾಗಿ ಅದನ್ನು ಪೂರೈಸ್ತಂತ. ಇದರ ಜೊತೆಗೆ ಅಥಣಿಯಲ್ಲಿ ನೀರಾವರಿ ಯೋಜನೆಗಳು ಕೂಡ ಬಹಳಷ್ಟು ಆಗಬೇಕಾಗಿದೆ. ಲಕ್ಷ್ಮಣ್ ಸೌದಿ ಅವರು ಹೇಳಿದ್ದಾರೆ, ನಮ್ಮ ಪಕ್ಕದಲ್ಲಿ ನದಿ ಇದ್ರೂ ಕೂಡ ಅದರಿಂದ ವಂಚಿತರಾಗಿದೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ನಮ್ಮ ಸರ್ಕಾರ 5 ವರ್ಷಗಳಲ್ಲಿ ಅದನ್ನು ಪೂರೈಸುವಂತ ಕೆಲಸ ಮಾಡ್ತಾ ಬರೋಸೆಯನ್ನು ಕೂಡ ನಾನು ನೀಡಲಿಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾ, ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ 13ರಿಂದ 18ರವರೆಗೆ ಏನು ಅಭಿವೃದ್ಧಿ ಪರ್ವ ಪ್ರಾರಂಭ ಆಗಿತ್ತು. ಮಧ್ಯ ಸುಮಾರು 4 ವರ್ಷಗಳಿಗೆ ಬಹಳಷ್ಟು ಯೋಜನೆ ಸ್ಥಗಿತಗೊಂಡಿದ್ದವು. ಆ ಎಲ್ಲ ಯೋಜನೆಗಳಿಗೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಚಾಲನೆ ಕೊಡ್ತಾ ಇದ್ದೀವಿ, ಪೂರ್ಣಗೊಳಿಸ್ತಾ ಇದ್ದೀವಿ. ಏನು ಹಿಂದೆ 13-18ರಲ್ಲಿ ಕರ್ನಾಟಕ ಅಭಿವೃದ್ಧಿ ಕಂಡಿತ್ತು, ಆ ದಿಶೆಯಲ್ಲಿ ಆ ದಾರಿಯಲ್ಲಿ ಮತ್ತೆ ಈಗ 23ರಿಂದ ಮುಂದೆ 28ರವರೆಗೆ ನಮ್ಮ ಸರ್ಕಾರ ಖಂಡಿತವಾಗಿ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿಯತ್ತ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಒಯ್ತೈತೆ ಅನ್ನೋದನ್ನ ತಮಗೆ ಭರವಸೆಗಳನ್ನ ನೀಡಲಿಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾ, ಜೊತೆಗೆ ಮೊನ್ನೆ ನಡೆದಂತ ಬೆಳಗಾವಿ ಜಿಲ್ಲಾ ಶಾಸಕರ ಸಭೆಯಲ್ಲಿ ನಮ್ಮ ಕೃಷ್ಣಾ ನದಿಯಿಂದ 4 TMC ನೀರನ್ನ ಮಹಾರಾಷ್ಟ್ರ ಜತ್ತಿಗೆ ಕೊಡಬೇಕಾಗಿದೆ, ಅದು ಫ್ಲೋ ಟೈಮ್ನಲ್ಲಿ ಬೇಸಿಗೆಯಲ್ಲಿ ಮಹಾರಾಷ್ಟ್ರದಿಂದ ಅಧಿಕೃತವಾಗಿ 4 TMC ಅನ್ನು ಪಡೆದುಕೊಳ್ಳಬೇಕಾಗಿದೆ. ಅದಕ್ಕೆ ಬಹುಶಃ ನಮ್ದೇನು ಲಕ್ಷ್ಮಣ್ ಸೌದಿ ಅವರು ಹೇಳ್ದಂಗೆ ಖರ್ಚೇನೂ ಇಲ್ಲ, ಅದು ಮಹಾರಾಷ್ಟ್ರ ಸರ್ಕಾರ ಮಾಡ್ತಿದೆ. ಯಾವಾಗ ನೀರು ಫ್ಲೋ ಇರ್ತೈತೆ ಅವಾಗ ನೀರನ್ನು ಒಯ್ತಾರೆ. ನಮಗೆ ಅತಿ ಅವಶ್ಯ
ಮಾರ್ಚ್ ಏಪ್ರಿಲ್ ಮೇದಲ್ಲಿ 4 ಟಿ ಎಂ ಸಿ ಬೇಕಾಗಿ ಅಂತ ಹೇಳಿದ್ದೀವಿ. ಅದನ್ನು ಬಹುಶಃ ನಮ್ಮ ನೀರಾವರಿ ಸಚಿವರು ಆದಷ್ಟು ಬೇಗ ಅದನ್ನು ಅನುಮತಿ ಕೊಟ್ಟರೆ ನಮ್ಗೆ ಯಾವುದೇ ವೆಚ್ಚದ ಹೊರೆ ಆಗೋಲ್ಲ. ಅದು ಭಾಳಷ್ಟು ಲಕ್ಷಾಂತರ ಜನ ರೈತರಿಗೆ ಈ ಭಾಗದ ಜನರಿಗೆ ಅನುಕೂಲ ಆಗ್ತದೆ ಅನ್ನೋದು ಕೂಡ ಈಗಾಗಲೇ ಮನವರಿಕೆ ಮಾಡಿ ಕೊಟ್ಟಿದ್ದೇವೆ. ಅದು ಬಹುಶಃ ನಮ್ಮ ಕಾಲಾವಧಿಯಲ್ಲಿ ಖಂಡಿತವಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ, ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಈ ಬರುವಂಥ 5 ವರ್ಷಗಳಲ್ಲಿ ಎಲ್ಲ ರೀತಿಯಿಂದ ಶೈಕ್ಷಣಿಕವಾಗಿ ರಸ್ತೆ ಇರ್ಬೋದು, ಕೆರೆ ತುಂಬ ಯೋಜನೆ ಇರಬಹುದು, ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಆಗಿರುವ ಸಾಕಷ್ಟು ಯೋಜನೆಗಳನ್ನು 4 ವರ್ಷಗಳಲ್ಲಿ ಸ್ಥಗಿತಗೊಳಿಸಲಾಗಿದೆ. ಅವನ್ನು ಮತ್ತೆ ನಾವು ಪುನರ್ಜಾರಿ ಮಾಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬದ್ಧತೆ ಇದೆ ಅನ್ನೋ ಮಾತನ್ನ ಹೇಳುತ್ತಾ, ವಿಶೇಷವಾಗಿ ಲಕ್ಷ್ಮಣ್ ಸವದಿ ಅವರು ಕಾಗೆ ಅವರು ನನಗೆ 30 ವರ್ಷಗಳಿಂದ ಪರಿಚಿತರು. ನಾವು ಟ್ರೈನ್ನಲ್ಲಿ ಬೆಂಗಳೂರು ಹೋಗುತ್ತಾಗೆ ಅವರು ಉಗಾರದಿಂದ ಪ್ರಯಾಣ ಪ್ರಾರಂಭ ಮಾಡಿದ್ರು. ನಾವು ಬೆಳಗಾವಿಯಲ್ಲಿ ಅವ್ರ ಜೊತೆ ನಾವು ಸೇರ್ಕೊಳ್ತಿದ್ವಿ. ಭಾಳಷ್ಟು ಮದುವೆಯಲ್ಲಿ ಅವ್ರ ಜೊತೆ ನಾವು ಊಟಕ್ಕೆ ಕೂತಿದ್ದೀವಿ, ಟ್ರೈನಲ್ಲಿ ಊಟ ಮಾಡಿದ್ದೀವಿ. ಆದರೆ ಎದುರಾಭದ್ರ ಕುಡಿದ್ರು ರಾಜೀವ್ ಕಾಗೆ ಮತ್ತು ಲಕ್ಷ್ಮಣ್ ಸವದಿ ಇಬ್ಬರೇ. ಅವರು ಇನ್ನು ಪಕ್ಕದಲ್ಲಿ ಯಾರು ಕೂತಿದ್ದಾರೆ ಬಹುಶಃ ನೋಡೋಲ್ಲ ಅವರು. ಅವ್ರು ಖಾಲಿ ಆದಾಗ ನಿನಗೆ ಹೋಳಿಗೆ ಕಡಿಮೆ ಆಗಿದೆ ಹೋಳಿಗೆ ಹಾಕತ್ತ ಅವ್ರು ಹೇಳ್ತಾರೆ, ನಿನಗೆ ಮಜ್ಜಿಗೆ ಕಡಿಮೆ ಆಗಿದೆ ಮಜ್ಜಿಗೆ, ಇಬ್ಬರು ಜಗಳಾಡಿ ಹೆಚ್ಚು ಊಟ ಮಾಡುವಂತ ಪ್ರಯತ್ನ ಅವ್ರು ಮಾಡ್ತಾರೆ. ಸೊ ಮಗಲಲ್ಲಿ ಇನ್ನೂ ಭಾಳಷ್ಟು ಜನ ಇದ್ದಾರೆ ಜಿಲ್ಲೆಯಲ್ಲಿ, ಇನ್ನು ಭಾಳಷ್ಟು ನಿಮ್ಮ ಜೊತೆ ಅವರು ತೆಗೆದುಕೊಂಡು ಹೋಗ್ಬೇಕಾಗಿದೆ. ನಮಗೆ ಪ್ರಕಾಶ್ ಶುಕ್ಕಿ ಅವರು ಮಹಾಲಕ್ಷ್ಮಿ ಯತ್ನೀರ ಅವರು ಇದೆ, ಯರಗಟ್ಟಿಯಲ್ಲಿದೆ, ಸುಮಾರು ಯೋಜನೆಗಳನ್ನು ಕೂಡ ನಾವು ಜಿಲ್ಲಾ ಉಸ್ತುವಾರಿ ಸೂಚನೆ ಖಂಡಿತವಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ರಾಜೀವ್ ಅವರ ಮತ್ತು ಲಕ್ಷ್ಮಣ್ ಸವದಿ ಅವರು ಏನು ಅವರು ಆಸೆ ಇದೆ, ನಮ್ಮ ತಾಲೂಕು ಕಾಗವಾಡ ಮತ್ತು ಅತ್ತಿನಿ ಹೆಚ್ಚು ನೀರಾವರಿ ಆಗಬೇಕಂತ ಏನು ಅವ್ರ ಕನಸಿದೆ, ಖಂಡಿತವಾಗಿ ನೀರಾವರಿ ಸಚಿವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು 5 ವರ್ಷಗಳಲ್ಲಿ ಅದನ್ನು ಪೂರ್ಣಗೊಳಿಸುವಂಥ ಪ್ರಯತ್ನ ಮಾಡುತ್ತಂತ ನನಗೆ ನಂಬಿಕೆ ಇದೆ. ಖಂಡಿತವಾಗಿ ಅವೆಲ್ಲ ಯೋಜನೆ ಕೂಡ ಜಾರಿ ಆಗಲಿ ಅಂತ ನಾನು ಕೂಡ ತಮ್ಮ ಪರವಾಗಿ ಅವರಿಗೆ ಒತ್ತಾಯ ಮಾಡುತ್ತಾ, ಇವತ್ತಿನ ಈ ಕಾಲೇಜು ಕೇವಲ ಕೊಕ್ಕಟ್ಟೂರು ಹತ್ತಿರಿಗೆಲ್ಲ ನಮ್ಮ ಜಿಲ್ಲೆಗೆ ಒಂದು ಶೋಭೆ ಅಂತೇಳಿ ನನ್ನ ಮಾತು ಮುಗಿಸು. ನಮಸ್ಕಾರ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.